ಇವತ್ತು ಜಸ್ಟ್ ಈಗ ತಾನೆ ನಾನು ಅಂಗಡಿಯಿಂದ ಬಂದೆ. ಸೊ ಬಂದ ತಕ್ಷಣ ಈಗ ಊಟ ಗೀಟ ಮಾಡಿಕೊಂಡು ಈಗ ತಾನೇ ಒಂದು ಸ್ಕೆಚ್ ಮಾಡೋದು ಅನ್ಕೊಂಡಿದ್ದೀನಿ. ತ್ರಿವಿಕ್ರಮ ಸಿನಿಮಾದ ನಟ ವಿಕ್ರಮ್ ರವಿಚಂದ್ರನ್ ಅವರ ಒಂದು ಪೋರ್ಟ್ರೇಟ್ ಸ್ಕೆಚ್ ಮಾಡೋದು ಅನ್ಕೊಂಡಿದ್ದೀನಿ. ಸೊ ನೋಡೋಣ ಇವತ್ತು ಯಾವ ಥರ ಮಾಡ್ತೀವಿ, ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಕಂಟಿನ್ಯೂ ಮಾಡಿಬಿಡ್ತೀನಿ, ತುಂಬ ಲೇಟ್ ಆಗಿದೆ ಆಗಲೇ. ಸೊ ಸ್ನೇಹಿತರೆ, ಸೊ ಸುಮಾರು 11:30 12 ಗಂಟೆ ಆಗ್ತಾ ಬರ್ತಾ ಇದೆ. ಸೊ ಕಂಪ್ಲೀಟಾಗಿ ಇಷ್ಟು ಮಾಡಿದ್ದೀನಿ. ಇನ್ನೇನು ಶರ್ಟಿಂದು ಟಿ ಶರ್ಟಿಂದು ಸ್ವಲ್ಪ ಸ್ಕೆಚ್ ಇದೆ, ಅದನ್ನು ಮಾಡಿಬಿಟ್ಟು ಮಲ್ಕೊಂಬಿಡೋಣ. ಬೆಳಗ್ಗೆ ಬೇಗ ತಾನೆ ಎದ್ದು ಬಿಡಬೇಕು. ಸೊ ನಾನು ನಾಳೆ ಬೆಳಗ್ಗೆ ಸಿಗ್ತೀನಿ. ಸೊ ಬಾಯ್ ಸ್ನೇಹಿತರೆ. ತುಂಬ ದಿವಸಗಳ ನಂತರ ನಾನು ನಮಾಜಿಗೆ ಮಾಮೂಲಿ ಬಂದು ತುಂಬ ದಿವಸ ಏನಕ್ಕಂತ ಹೇಳಿದ್ರೆ ಇಲ್ಲಿ ಹೊರಗಡೆ ತಿರುಗಾಡ್ಕೊಂಡು ಹಂಗೆ ಬಂದಿದ್ದೀನಿ. ನಮಾಜಿ ಮುಗಿಸ್ಕೊಂಡು ನಾನು ಊಟಕ್ಕೆ ಹೋಗಬೇಕಾಗಿತ್ತು. ಆ ಕಡೆ ಹೋಗಬೇಕಾಗಿರೋದನ್ನ ಈ ಕಡೆ ಒಂದ್ಸಲ ರೌಂಡ್ ಬಂದು. ಸೊ ಇಷ್ಟು ದಿನ ಯಾವತ್ತು ಹಿಂಗೆ ಬಂದಿರಲಿಲ್ಲ ನಾನು, ಅಂದರೆ ನಾರ್ಮಲ್ ಬರ್ತಿದ್ದೆ ಯಾವಾಗಾದ್ರೂ ಒಂದ್ಸತಿ, ಊಟ ಟೈಮಲ್ಲಿ ಅಂಗಡಿ ಇರೋ ಟೈಮಲ್ಲಿ ಯಾವತ್ತು ಬಂದಿರಲಿಲ್ಲ. ಸೊ ಸುಮ್ಮನೆ ಹಿಂಗೆ ಓಡಾಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಸೊ ಈಗ ನಾನು ಟೆರಿಸ್ ಮೇಲೆ ಬಂದಿದ್ದೀನಿ. ಸೊ ನಿನ್ನೆ ತೊಳೆದಾಕಿರುವಂಥ ಬಟ್ಟೆನ ನಾನು ಒಳಗಡೆನೆ ಮನೆ ಒಳಗಡೆನೆ ಒಣಗಕ್ಕೆ ಹಾಕಿದ್ದೆ, ಯಾಕಂದರೆ ಬೆಳಗ್ಗೆ ಸಾರಿ ನೈಟ್ ತೊಗೊಂಬಂದು ಇಲ್ಲಿ ಡೈಲಿ ಹಾಕ್ತಿದ್ದೆ ನಾನು ತೊಳೆದು ಬಿಟ್ಟು. ಸೊ ಇಲ್ಲಿ ಟೆರಿಸ್ ಮೇಲೆ ಬರೋಕ್ಕೆ ಆ ಕಡೆ ಮನೆ ಮೇಲೆ ನಾಯಿಗಳು ಹಚ್ಚಿಬಿಟ್ಟು ಈ ಕಡೆ ಬಂದುಬಿಡ್ತವೆ. ಮನೆ ಕಳೋಕ್ಕೆ ಸ್ವಲ್ಪ ಈಸಿಯಾಗಿದೆ, ಎಲ್ಲ ಚೆನ್ನಾಗಿದೆ ಜಾಗ ಅವರಿಗೆ. ಸ್ವಲ್ಪ ಬಿಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಳಿಗಾಲದಲ್ಲಿ ಇಲ್ಲಿ ಬಂದು ಮಲ್ಕೊಂಬಿಡ್ತಿದ್ದಾರೆ. ಸೊ ಹಾಗಾಗಿ ಮಲ್ಕೊಂಡು ನಾನು ಬಟ್ಟೆ ಹಾಕ್ತಿರ್ತೀನಲ್ಲ, ಇದನ್ನು ಎಳೆದು ಬಿಟ್ಟು ಹರಡ್ದು ಕೆಳಗಡೆ ಹಾಕಿ ಅಯ್ಯೋ ಫುಲ್ ಗಲೀಜು ಮಾಡಿಬಿಡ್ತಿದ್ರು. ಲಾಸ್ಟ್ ಟೈಮ್ ಹಂಗೆ ಮಾಡಿಬಿಟ್ಟಿದ್ರು. ಸೊ ಅಮ್ಮ ನನಗೆ ಬೈದರು ಅಲ್ಲಿ ಹಾಕಬೇಡ ಅಂತ. ಸೊ ನನಗೆ ನೈಟ್ ಟೈಮ್ ಸಿಗೋದು ತೊಳೆದು ಯಾಕೆ, ಅದಕ್ಕೆ ತೊಳೆದ್ಬಿಟ್ಟು ಅಲ್ಲೇ ದಾರ ಕಟ್ಟಿದ್ದಾರೆ ನಮ್ಮ ಮನೇಲಿ. ಸೊ ಅಲ್ಲೇ ಹಾಕಿಬಿಟ್ಟಿದ್ದೆ, ಫುಲ್ ಹಿಂಡ್ ಬಿಟ್ಟು ಅಲ್ಲೇ ಹಾಕಿದ್ದೆ. ಸೊ ಈಗ ಅದನ್ನು ತೊಗೊಂಬಂದು ಇನ್ನೂ ಒಣಗಿಲ್ಲ, ಅದು ನಾರ್ಮಲಾಗಿ ಸ್ವಲ್ಪ ಒಣಗಿದೆ. ಒಳಗಡೆ ಎಲ್ಲಿ ಒಣಗಕ್ಕೆ ಹೋಗ್ತೀವಿ. ಸೊ ನೈಟು ಸ್ವಲ್ಪ ಒಣಗಿದೆ. ಸೊ ಆಲ್ಮೋಸ್ಟು ಒಂದು 80% ಒಣಗಬೇಕು. ಸೊ ಅದಕ್ಕೆ ಇಲ್ಲಿ ಹಾಕಿದ್ದೀನಿ ಬಂದು ಬೆಳಗ್ಗೆ. ಸೊ ಇದನ್ನು ಹಾಕಿದೆ. ಇದಕ್ಕಿಂತ ಮೊದಲೇ ನಾನು ನಮ್ಮ ಅಂಕಲ್ನ ಕಾಲ್ ಮಾಡಿದ್ದೀನಿ, ಪಿಕ್ ಮಾಡಿಲ್ಲ. ಸೊ ನೋಡಿ, ಇವತ್ತು ಸಂಡೇ ಬೇಗ ಹೋಗೋಣ ಅಂದ್ಕೊಂಡು 8:30 ಆಗ್ತಿದ್ದೆ, ನಾವು ಇಲ್ಲೇ ಇದ್ದೀವಿ. ಸೊ ನಾರ್ಮಲಾಗಿ 8:30 9 ಗಂಟೆ ಡೈಲಿ ಹೋಗೋ ಟೈಮಿಂಗ್ಸು. ಸಂಡೇ ಬೇಗ ಹೋಗೋಣ ಅಂತ ಹೇಳಿದ್ರೆ ಇದಕ್ಕೆ ನಾನು ಹೋಗ್ಬಿಟ್ಟು ಅಲ್ಲಿ ವೆಯ್ಟ್ ಮಾಡಲ್ಲ ಅವ್ರನ್ನ. ಈ ಥರ ಲೇಟ್ ಆಗಿಬಿಡುತ್ತೆ ಒಂದೊಂದ್ಸಲಿ ಅವ್ರಿಗೆ. ನೋಡೋಣ, ಅವ್ರ ಫೋನ್ ಬಂದ ತಕ್ಷಣ ಹೋಗ್ಬಿಡೋಣ. ಸೊ ನೋಡಿ, ನಮ್ಮ ರೂಮಿನ ಕತಿ ಈ ಥರ ಆಗಿದೆ. ಸೊ ಬನ್ನಿ, ನಾನು ಈಗ ನಿಮಗೆ ಅಂಗಡಿಯಲ್ಲಿ ಸಿಗ್ತೀನಿ ನಾನು. ಸೊ ಫೈನಲಾಗಿ ಅಂಗಡಿ ಬಂದು ಅಂಗಡಿ ಓಪನ್ನ ಮಾಡಿ ಒಂದು ಬೋಣಿ ಆಯಿತು, ಒಂದೇ ಒಂದು ಕಸ್ಟಮರು. ಸೊ ಬೋಣಿ ಮಾಡಿಕೊಂಡು ಈಗ ತಾನೇ ತಿಂಡಿಗೆ ಹೋಗಿಬಿಟ್ಟು ಬಂದೆ. ಸೊ ತಿಂಡಿ ಮುಗಿಸ್ಕೊಂಡು ದೋಸೆ, ಆಲ್ಮೋಸ್ಟ್ ದೋಸೆ ಅಷ್ಟೇ ಇದ್ದಿದ್ದು, ಇಡ್ಲಿ ಖಾಲಿ ಆಗಿತ್ತು. ಸೊ ದೋಸೆ ತಿನ್ಕೊಂಡು ಬಂದಿದ್ದೀನಿ. ಸೊ ಈಗ ಅಂಗಡಿಗೆ ಬಂದು ಏನು ಕೆಲಸ ಇದೆ ನೋಡ್ಕೊಂಬಿಟ್ಟು ಸ್ವಲ್ಪ ಏನಾದರೂ ಕೆಲಸ ಇದ್ರೆ ಮಾಡೋಣ. ಸೊ ಇಲ್ಲಾಂದರೆ ನನ್ನ ಲಾಸ್ಟ್ ವೀಡಿಯೋನ ಅದನ್ನು ಅಪ್ಲೋಡ್ ಮಾಡಿದ್ದೀನಿ, ಈಗ ಜಸ್ಟ್ ಅಪ್ಲೋಡ್ ಮಾಡಿದ್ದು. ಸೊ ಅದಕ್ಕೆ ತಂದಿದ್ದು ಮತ್ತು ಡಿಸ್ಕ್ರಿಪ್ಷನ್ ಬರೆದ್ಬಿಟ್ಟು ಅಪ್ಲೋಡ್ ಮಾಡಿಬಿಡ್ತೀನಿ. ಸೊ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಲೈಕ್ ಮಾಡಿಬಿಡಿ, ಶೇರ್ ಮಾಡಿಬಿಡಿ, ಮತ್ತು ಫುಲ್ಲು ವಾಚ್ ಮಾಡಿ. ನೀವು ನೋಡೋಕ್ಕಾಗಿಲ್ಲ ಅಂದರೆ ಆನ್ ಮಾಡಾದರೂ ಸೈಡಿಗೆ ಇಟ್ಬಿಡಿ. ಸೊ ನನಗೆ ವಾಚ್ ಟೈಮ್ ಆದರೂ ಸಿಗುತ್ತೆ, ಹಾಗಾಗಿ. ಸೊ ಇದೊಂದು ಕಳಕಳಿಯ ವಿನಂತಿ. ಸೊ ಅಷ್ಟಾದರೂ ಮಾಡಿ, ಮತ್ತು ಲೈಕ್ ಮಾಡಿ ಅದು ಮರಿಬಿಡಿ. ಮತ್ತು ಏನಾದರೂ ಕಾಮೆಂಟ್ ಮಾಡಲಿಲ್ಲ ಅಂದರೂ ಏನಾದರೂ ಥಮ್ಸಪ್ಪು ಈ ಥರ ಏನಾದರೂ ಒಂದು ಕಾಮೆಂಟ್ ಅಂತೂ ಮಾಡಿ, ಮಿಸ್ ಮಾಡಿಬಿಡಿ. ಸೊ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ನೋಡೋಣ, ಇವತ್ತು ಸಂಡೇ ವ್ಯಾಪಾರ ಆಗೋ ದಿನ, ನೋಡೋಣ ಏನು ಮಾಡ್ತೀವಿ ಅಂತ. ಸೊ ನಿಮಗೆ ಆಮೇಲೆ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಸೊ ವಾಪಸ್ಸು ಮನೆಗೆ ಬಂದಾಯಿತು, ಮನೆಗೆ ಬಂದಾಯಿತು, ಊಟ ಗೀಟ ಮಾಡ್ಕೊಂಡು ಆರಾಮಾಗಿ. ಈಗ ಸದ್ಯಕ್ಕೆ ನಾನು ಕುರಾನ್ ಓದಿದ್ದಾಯಿತು. ಸೊ ಅದು ಕಂಪ್ಲೀಟಾಗಿ ಈಗ ಸದ್ಯಕ್ಕೆ ಎಷ್ಟು ಟೈಮ್ ಅಂದರೆ ಸುಮಾರು ಒಂದು 11:57 ಇದೆ, ಇದರಲ್ಲಿ 11:57 ಆಗ್ತಿದೆ. ಸೊ ಈಗ ಇವತ್ತು ಸ್ಕೆಚ್ ಮಾಡೋಣ ಅಂದ್ಕೊಂಡಿದ್ದೆ, ಯಾಕೋ ಮೂಡಿಲ್ಲ ಸ್ಕೆಚ್ ಮಾಡಲಿಕ್ಕೆ. ಸೊ ಅದಕ್ಕೆ ನಾನು ಇವತ್ತು ಓದ್ ತಿಂಗಳಿದ್ದು ಯಾವುದೇ ಒಂದು ಲೆಕ್ಕ ಹಾಕಿರಲಿಲ್ಲ ನಾನು. ಸೊ 3ನೇ ತಾರೀಕು ಇವತ್ತು, ಓದ್ ತಿಂಗಳು 1ನೇ ತಾರೀಕಿಂದ 30ನೇ ತಾರೀಕು ಖರ್ಚು ಏನಾಯಿತು, ಮತ್ತು ಎಷ್ಟು ದುಡ್ಡು ಅಮೌಂಟ್ ಸೇವ್ ಮಾಡಿದೆ, ಮತ್ತು ಬ್ಯಾಂಕಿಗೆ ಎಷ್ಟು ಹಾಕಿದೆ, ಆಮೇಲೆ
ಎಲ್ಲೆಲ್ಲಿ ಖರ್ಚು ಮಾಡಿದ್ದೀನಿ ಅದೆಲ್ಲ ಟೋಟಲ್ ಮಾಡಬೇಕಾಯಿತು. ಸೊ ಅದನ್ನು ಟೋಟಲ್ ಮಾಡೋಕ್ಕೆ ಈಗ ಜಸ್ಟ್ ಕೂತಿದ್ದೀನಿ. ಸೊ ನೋಡೋಣ ಇನ್ನೂ ಎಷ್ಟು ತನಕ ಆಗುತ್ತೆ. ಸೊ ಜಸ್ಟ್ ಈಗಲೇ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಪೇಪರು ಪೆನ್ನು ಎಲ್ಲ ಇಟ್ಕೊಂಡು ಕೂತಿದ್ದೀನಿ. ಸೊ ನೋಡೋಣ ಎಷ್ಟೆಷ್ಟು ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ನೋಡ್ಕೊಂಬಿಟ್ಟು ಆಮೇಲೆ ಮಲ್ಕೊಂಬಿಡ್ತೀನಿ. ಇವತ್ತು ಯಾವುದೇ ಸ್ಕೆಚ್ ಮಾಡಲಿಕ್ಕೆ ಮೂಡಿಲ್ಲ ನನಗೆ. ಸೊ ಮಾಡೋಣ ಅಂದ್ಕೊಂಡು ಮನಸ್ಸಲ್ಲಿದೆ, ಆದರೆ ಯಾಕೋ ಆಗ್ತಿಲ್ಲ ಮಾಡಲಿಕ್ಕೆ. ಸೊ ಈಗ ಮಲ್ಕೊಂಬಿಡ್ತೀನಿ. ಬೆಳಗ್ಗೆ ಬೇಗ ಎದ್ದಿದ್ದೆ ನಾನು ಸಂಡೇಗೆ. ಸೊ ನಾಳೆ ಸ್ವಲ್ಪ ಈಗ ಬೇಗ ಮಲ್ಕೊಂಬಿಟ್ರೆ ಸೊ ಬೆಳಗ್ಗೆ ತನಕ ಆರಾಮಾಗಿ ಮಲ್ಕೋಬೋದು. ಸೊ ಇದನ್ನು ಕಂಪ್ಲೀಟ್ ಮಾಡಿಬಿಡ್ತೀನಿ ಮೊದಲು. ನಾನು ನಾಳೆ ಬೆಳಗ್ಗೆ ಸಿಗ್ತೀನಿ. ಈಗ ತಾನೇ ಮನೆಗೆ ಬಂದು ಈಗ ಇವತ್ತು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಸೊ ಡ್ರಾಯಿಂಗ್ನ ಮಾಡಲೇಬೇಕು, ಹಾಗಾಗಿ ನಿನ್ನೆ ಕೂಡ ಮಾಡಲಿಲ್ಲ. ಅದು ಲೆಕ್ಕ ನೋಡಿಬಿಟ್ಟು ಮಂತ್ ಎಂಡಿದ್ದು ಲೆಕ್ಕ ಆಯಿತು, ಲೆಕ್ಕ ನೋಡಿ ಮುಗಿಸಿ ಆರಾಮಾಗಿ ಮಲ್ಕೊಂಬಿಟ್ಟೆ ನಾನು. ಸೊ ಅದಾದಮೇಲೆ ಈಗ ಸದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೆಟಪ್. ಈಗ ಫೋನ್ ತಗೊಂಬಿಡೋಣ ನಂದು ನಂದು ಇರಿ. ಅಂಗಡಿಯಿಂದ ಹೊರಡಬೇಕಾದ್ರೇ ಇವ್ರಿಗೆ ಹೇಳಿರ್ತೀನಿ ಫೋನ್ನ ಚಾರ್ಜಿಗೆ ಹಾಕಿರಿ ಅಂತ. ಸೊ ಅವರು ಹಾಕಿದ್ದಾರೆ, ಸುಮಾರು 41% ಇದೆ. ಆದರೂ ಈಗ ಇಲ್ಲಿ ಸೆಟಪ್ ರೆಡಿ ಆಗ್ತಾ ಇದೆ, ರೆಡಿ ಮಾಡ್ಕೊಂಬಿಡೋಣ. ಸೊ ಇದನ್ನು ಜೋಡಿಸ್ಕೊಂಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಾಗಿ ರೆಡಿಯೇ ಮಾಡಿಕೊಂಡು ಸೊ ಸ್ಕೆಚಿಗೆ ಕೂತಿದ್ದೀನಿ. ಸೊ ಈಗ ಇದರಲ್ಲಿ ನನ್ನ ಮೊಬೈಲಲ್ಲಿ ಈ ಮೊಬೈಲಲ್ಲಿ ನಾನು ವಿಡಿಯೋ ಮಾಡ್ತಿದ್ದೀನಲ್ಲ, ಆ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿದ್ದೆ ವೀಡಿಯೋಸು ಮತ್ತು ಒಂದು ಆಡಿಯೋ ನಾನು ಕೇಳ್ಕೊಂಡು ಸಾಂಗ್ಸ್ ಕೇಳಿಕೊಂಡು ಇಲ್ಲ ಪ್ರವಚನ ಕೇಳಿಕೊಂಡು ಏನಾದರೂ ಮಾಡ್ತೀನಲ್ಲ. ಸೊ ಸ್ಕೆಚ್ ಮಾಡೋಣ ಬೇಕಾದ್ರೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಈ ಮೊಬೈಲಿಗೆ ಸೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಫೋಟೋ ನೋಡಿಕೊಂಡು ಮಾಡ್ಕೊಳ್ಳೋಣ, ಇದರಲ್ಲಿ ವೀಡಿಯೋ ಮಾಡ್ಕೊಂಡ್ರಾಯ್ತು. ಸೊ ಎಲ್ಲರಿಗೂ ರಾತ್ರಿಯ ಶುಭರಾತ್ರಿಗಳು, ನಾನು ಹೇಳದೆ ಮಾಡ್ತಿದ್ದೆ. ಸೊ ಊಟ ಗಿಡ ಮಾಡಿಕೊಂಡು ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ನೀವು ಕೂಡ ಊಟ ಮಾಡ್ಕೊಂಡಿದ್ದೀರ ಅಂತ ಭಾವಿಸ್ಕೊಂಡು ಸೊ ಈಗ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು. ಸೊ ಈ ವಿಡಿಯೋಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋ ನಾವು ವಾಚ್ ಮಾಡಿರ್ಲಿಲ್ಲ ಅಂದರೆ ದಯವಿಟ್ಟು ವಾಚ್ ಮಾಡಿಬಿಡಿ. ಸೊ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರ ಸುಮಾರು ಒಂದು ಎಷ್ಟಂದರೆ ಒಂದೇ ಒಂದು ನಿಮಿಷ ಒತ್ತಿದ್ರು ಬ್ಯಾಕ್ ಹೋಗ್ತಾ ಇಲ್ಲ. ಸೊ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿಬಿಡ್ತೀನಿ ರೀ, ನಿಮಗೆ ಟೈಮ್ಸ್ ಎಲ್ಲ ತೋರಿಸೋಕ್ಕಾಗಲ್ಲ ಒಂದು ನಿಮಿಷ ಹಂಗೆ ರೀ. ಸೊ ಸುಮಾರು ಆವಾಗಲಿಂದ ಸ್ಕೆಚ್ ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟ್ ಆಗಿ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ 80% ಆಗಿದೆ. ಸೊ ಸುಮಾರು 12:07 ಆಗಿದೆ. ಸೊ ಇನ್ನೂ ಅದನ್ನು ಇವತ್ತು ಕಂಪ್ಲೀಟ್ ಮಾಡಲೇಬೇಕು, ನಾಳೆ ಅಪ್ಲೋಡ್ ಮಾಡಬೇಕು ನನ್ನ ಮೊಬೈಲಿಗೆ ಯೂಟ್ಯೂಬಿಗೆ. ಈಗ ಫಿನಿಷ್ ಮಾಡಿಬಿಡ್ದಣ್ಣ, ಫಿನಿಷ್ ಮಾಡಿಬಿಟ್ಟು ಸೊ ಎಡಿಟ್ ಮಾಡಿಬಿಟ್ಟು ಮಲ್ಕೋಬೇಕಾಗುತ್ತೆ. ಇವು 1 ವಾರ 2 ಗಂಟೆ ಆಗುತ್ತೆ ಇವತ್ತು, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಸೊ ಮಧ್ಯಾಹ್ನ ಸೊ ಈಗ ತಾನೇ ಊಟ ಗಿಟ ಮಾಡ್ಕೊಂಬಂದು ಆರಾಮಾಗಿ. ಸೊ ನಾನು ಪ್ಯಾಂಟ್ಗಳನ್ನ ಹಳೆ ಕವರ್ನ ತೆಗೆದುಬಿಟ್ಟು ಹೊಸ ಕವರ್ನ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಆವತ್ತಿಂದ ಕಾರ್ಯಕ್ರಮ ಮಾಡಿ ಬೆಳಗ್ಗೆಯಿಂದ ಜೋಡಿಸ್ತಾ ಇದ್ದೀನಿ ಇದೆಲ್ಲ. ಸೊ ಅದನ್ನು ಮಾಡ್ಕೊಂಡಿದ್ದೀನಿ. ಇವತ್ತು ಒಂದು ಬೆಳಗ್ಗೆನೇ ಒಂದು ವಿಡಿಯೋ ಲಾಂಚ್ ಮಾಡಿದ್ದೀನಿ. ಸೊ ಅಪ್ಲೋಡ್ ಮಾಡಿದೆ ಆರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ. ಸೊ ಅದನ್ನು ನೋಡಲಿಲ್ಲ ಅಂದರೆ ಹೋಗ್ಬಿಟ್ಟು ನೋಡಿ. ಸೊ ಇಷ್ಟ ಆಗಿರೋದು ಕೆಲಸ. ಸೊ ಅದಾದಮೇಲೆ ಮತ್ತೇನು ಮಾಡೋಕ್ಕೆ ಹೋಗಿಲ್ಲ. ಸೊ ಇದನ್ನು ಕೆಲಸ ಆಯ್ತಲ್ಲ, ಇದನ್ನು ಮುಗಿಸ್ಕೊಂಬಿಡ್ತೀನಿ. ಸೊ ಮತ್ತೆ ನಾನು ಆಮೇಲೆ ಸಿಗ್ತೀನಿ ನಿಮಗೆ, ಬಾಯ್. ಸ್ನೇಹಿತರೆ, ನಾವು ಇದಕ್ಕೆ ಹೋಗ್ತಾಯಿದ್ರೆ ಹೋಲ್ಸೇಲ್ ಅಂಗಡಿಗೆ. ಹೋಲ್ಸೇಲ್ ಅಂಗಡಿಯಲ್ಲಿ ಸ್ವಲ್ಪ ಐಟಮ್ ತಗೊಂಡಿರೋದಾಯಿತು. ಸೊ ಐಟಮ್ ತಗೊಂಡೋಣ ಅಂತ ಹೋಗ್ತಾಯಿದ್ವಿ. ನೋಡೋಣ ಏನು ಸಿಗುತ್ತೆ ಮಾಡ್ತೀವಿ ಅಂತ. ಸ್ನೇಹಿತರೆ, ಹೋಲ್ಸೇಲ್ ಅಂಗಡಿಯಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗಬೇಕಾದ್ರೆ ಇಲ್ಲಿ ಪಾವ್ ಬಾಜಿ ಸಿಗ್ತಾ ಇತ್ತು. ಸೊ ಪಾವ್ ಬಾಜಿನ ತಿನ್ನಕ್ಕೆ ಕೂತಾಯಿದ್ದೀವಿ, ಕೂತ್ಕೊಂಡಿದ್ದೀವಿ. ಸೊ ಅಲ್ಲಿ ನೋಡಿ, ಅದ್ರ ಕಡೆ ಇಲ್ಲಿ ಕಡೆ ಒಂದು ಮಸೀದಿ ಇದೆ, ಅದ್ರ ಮುಂದೆ ಇಲ್ಲಿ ಮಾಡ್ತಾರೆ ಪಾವ್ ಬಾಜಿನ. ಸೊ ಪಾವ್ ಬಾಜಿ ರೆಡಿ ಮಾಡ್ತಾಯಿದ್ದಾರೆ, ಬಾಜಿ ರೆಡಿ ಮಾಡ್ತಾಯಿದ್ದಾರೆ. ಸೊ ನಾನು ಫಸ್ಟ್ ಟೈಮ್ ತಿಂತಾ ಇರೋದು ಪಾವ್ ಬಾಜಿ, ತಿಂದಿರಲಿಲ್ಲ ಬೇರೆ ಟೈಮ್ ತಿಂದಿದೆ. ಸೊ ಆಲ್ಮೋಸ್ಟ್ ಪಾವ್ ಬಾಜಿ ಇದು ಫಸ್ಟ್ ಟೈಮ್ ತಿಂದಿರೋದು. ನೋಡೋಣ ಹೇಗಿರುತ್ತೆ. ಅಲ್ಲಿ
Okay.